ಖುಷಿ ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕುಮಾರ ಪರ್ವತಕ್ಕೆ ಈ ಹೆಸರು ಬರಲು ಕಾರಣ ಏನಂದ್ರೆ, ಕಾರ್ತಿಕೇಯರಿದ್ದಾರೆ ಅವರು ಇಂದ್ರನ ಮಗಳಾದ ದೇವಸೇನನ ಮದುವೆಯಾದಂತಹ ಜಾಗ ಈ ಕುಮಾರ ಪರ್ವತ. ಹಾಗೇನೆ ಇನ್ನೊಂದು ಕಥೆ ಏನು ಹೇಳ್ತದೆ ಅಂದ್ರೆ, ಇಲ್ಲಿಂದ ಕುಮಾರ ಪರ್ವತ ಜಸ್ಟ್ ಇಷ್ಟೇ ದೂರದಲ್ಲಿದೆ ನೋಡಿ. ನಾವು ಬಿಡಿ ಶೂ ಎಲ್ಲ ಹಾಕಿದ್ದೇವೆ, ಗೋಲ್ ಎಲ್ಲ ಇಟ್ಕೊಂಡಿದ್ದೇವೆ, ಅವರು ಖಾಲಿ ಕಾಲಲ್ಲಿ ಅಷ್ಟೆಲ್ಲ ಟ್ರೆಕಿಂಗ್ ಮಾಡಿ ಬಂದಿದ್ದಾರೆ, ಅವರಿಗೊಂದು ಹಲಾಂ ಅಂತ ಹೇಳ್ತಾ. ನಿಮ್ಮನ್ನು ನೀವು ಟ್ರೆಕ್ಕರ್ ಅಂತೀರಾ ಅಥವಾ ಟ್ರಾವೆಲರ್ ಅಂತೀರಾ, ಆ ಟ್ರಾವೆಲರ್ ಅಂತ ಕರೆಯೋ ಮೊದಲು ಒಮ್ಮೆ ಈ ಗುಡ್ಡೆಗೆ ಬಂದು ನೋಡಿ. ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಸೊ ನಾವಿವತ್ತು ಇರೋದು ಕುಮಾರ ಪರ್ವತದಲ್ಲಿ. ಸೊ ಈ ಕುಮಾರ ಪರ್ವತ ಸುಬ್ರಹ್ಮಣ್ಯದಿಂದ 3 ಕಿಲೋಮೀಟರ್ ದೂರದಲ್ಲಿದೆ. ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ ಕರ್ನಾಟಕದಲ್ಲಿ ಒನ್ ಆಫ್ ದಿ ಟಫೆಸ್ಟ್ ಟ್ರೆಕ್ಕಿಂಗ್ ಅಂತಲೇ ಹೇಳ್ತಾರೆ. ಅದು ಯಾಕೆಂದರೆ ಈ ಟ್ರೆಕ್ಕಿಂಗ್ ಮುಗಿಸ್ಬೇಕಂತ ಆದರೆ ನಾವು 1 ಅಲ್ಲ 28 ಕಿಲೋಮೀಟರ್ ಟ್ರೆಕ್ಕಿಂಗ್ ಮಾಡಿ ಹೋಗಬೇಕು ಇದೇ ಥರ. ಸುಮಾರು ಜನ ನಂತರ ಕೇಳ್ತಾ ಇದ್ರು ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದೀಯ ಅಂತ. ಆದರೆ ಇವತ್ತು ಫೈನಲಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದ್ದೇನೆ. ಯಾಕೆಂದರೆ ಇಷ್ಟು ಸಮಯ ನನಗೆ ಟೈಮ್ ಸಿಗಲಿಲ್ಲ. ಟೈಮ್ ಸಿಕ್ಕಾಗ ಈ ಕುಮಾರ ಪರ್ವತ ಓಪನ್ ಇರುವುದಿಲ್ಲ, ಇದು ಅಕ್ಟೋಬರಿಂದ ಮೇ ತನಕ ಓಪನ್ ಇರೋದು. ಸೊ ಅದರಲ್ಲಿ ಬೇರೆ ಪ್ಲೇಸಸ್ ಅಥವಾ ಬೇರೆ ರೈಡ್ ಇರ್ತದೆ. ಸೊ ಹಾಗಾಗಿ ಬರಲಿಕ್ಕಾಗಲಿಲ್ಲ. ಬಟ್ ಇವತ್ತೊಂದು ಡಿಸೆಂಬರ್ 17 ಇವತ್ತು ಬಂದಿದ್ದೇವೆ. ಸೊ ಇಲ್ಲೆಲ್ಲ ನಿಮ್ಗೆ ಗೊತ್ತಿರೋ ಹಾಗೆ ಸುಬ್ರಹ್ಮಣ್ಯ ಎಲ್ಲ ಒಳ್ಳೆ ಮಳೆ ಬರುವಂಥ ಪ್ರದೇಶ, ಹಾಗಾಗಿ ಇನ್ನೂ ಸಹ ಸ್ವಲ್ಪ ಗ್ರೀನರಿ ಉಂಟು. ನೀವು ನಿನ್ನೆ ಎಷ್ಟು ಗಂಟೆಗೆ ಹೊರಟ್ರಿ? ಎಷ್ಟು ಗಂಟೆಗೆ ಅಂತ? ನಿನ್ನೆ ಅಲ್ಲ, ಇವತ್ತು. ಇವತ್ತು ಎಷ್ಟು ಗಂಟೆಗೆ? ಇವತ್ತು 6 ಗಂಟೆನೋ 7 ಗಂಟೆನೋ ಆಗಿತ್ತು. ಹೌದಾ? ಎಷ್ಟು ಏಜ್ ಎಷ್ಟಾಯ್ತು ನಿಮಗೆ? ಏಜ್ 74. ಎಲ್ಲಿಂದ ಊರು? ಊರು ನಿಮ್ಮದು? ಊರು 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 ಬೆಂಗಳೂರು. ಬೆಂಗಳೂರ? ಊರು ಬೆಂಗಳೂರು. ಮಂಡ್ಯ. ಮಂಡ್ಯ ಡಿಸ್ಟ್ರಿಕ್ಟ್, ಕೇರ್ಪೇಟೆ ತಾಲೂಕು, ಕಿಕ್ಕೇರಿ ಅಂತ. ನಾವು ಬೆಂಗಳೂರು ಬಿಟ್ಟು ಊರು ಬಿಟ್ಟು 50 ವರ್ಷ ಆಯ್ತು. ಹೌದಾ? ಚಪ್ಪಲಿ ಹಾಕಲ್ವಾ? ಚಪ್ಪಲಿ ಇಲ್ಲ. ಚಪ್ಪಲಿ ಲಾಯಕ್ಕಿಲ್ಲ. ಹೌದೌದು. ಒಂದು ಶೂ ಹಾಕು, ಇಲ್ಲ ಗಾಡಿ ಶೂ ಹಾಕ್ಬೇಕು. ಚಪ್ಪಲಿ ಅಂದರೆ ಬಿದಾತಿ ಅಂದ್ರೆ ಬರೀ ಕಾಲ ನಡೆದ್ರೆ. ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀರಾ? ಹೋಗ್ತಾ ಇರ್ತೀರಾ? ಒಬ್ಬರೇ ಅಂದ್ರೆ ಜಸ್ಟ್ ಮಕ್ಕಳ ಮುರಿ ಎಲ್ಲ ಕಟ್ಕೊಂಡು ವನವಾಸ ರೋಡಲ್ಲ ಇರ್ತಾರಲ್ಲ, ನಮಗೆ ಇನ್ನೇನು, ನಾವು ಎಲ್ಲ ಒಂದ್ ಕಡೆ ಇದ್ರು ಆಯ್ತು. ನೋಡಿ ಈ ಕೂಲಲ್ಲಿ ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ 74 ವರ್ಷದ ವೃದ್ಧ ಅಂತಲೇ ಹೇಳ್ಬೋದು, ಆದರೂ ಆ್ಯಕ್ಟಿವ್ ಆಗಿ ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ಗೆ ಬಂದಿದ್ದಾರೆ. ಸೊ ಅದೊಂದು ನಮಗೇನೆ ಒಂದು ಪಾಸಿಟಿವ್ ಅಂತ ಹೇಳ್ಬೋದಲ್ಲ, ಮೋಟಿವೇಶನ್ ಬಂದಾಗ ಬಂದು. ಅದು ಕೂಡ ನಾವು ಬಿಡಿ ಶೂ ಎಲ್ಲ ಹಾಕಿದ್ದೇವೆ, ಕೋಲೆಲ್ಲ ಇಟ್ಕೊಂಡಿದ್ದೇವೆ, ಅವರು ಖಾಲಿ ಕಾಲಲ್ಲಿ ಅಷ್ಟೆಲ್ಲ ಟ್ರೆಕ್ಕಿಂಗ್ ಮಾಡಿ ಬಂದಿದ್ದಾರೆ. ಸೊ ಅವರಿಗೊಂದು ಹಲಾಂ ಅಂತ ಹೇಳ್ತಾ ಈಗ ಮುಂದೆ ಹೋಗ್ತಾ ಇದ್ದೇವೆ. ಈ ಗಿರಿಗದ್ದೆ ಅಥವಾ ಈ ಭಟ್ರ ಮನೆ ಏನಿದೆ ಇಲ್ಲಿಂದ 1-3 ಕಿಲೋಮೀಟರ್ ಇದೆ. ಸೊ ಈ ಕಡೆಯಿಂದ ಈಗ ನಾನು ವಾಟರ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೇನೆ. ಇಲ್ಲೊಂದು ಸಣ್ಣದೊಂದು ವಾಟರ್ ಫಾಲ್ಸ್ ಉಂಟು. ಸೊ ಅಲ್ಲಿ ನೀರು ತುಂಬಿಸೋದಾದ್ರೆ ಇಲ್ಲಿ ನೀರೆಲ್ಲ ತುಂಬಿಸ್ಕೊಂಡು ಹೋಗ್ಬೋದು. ಒಂದು ಸ್ಟ್ರೈಟ್ ಹೋಗ್ತದೆ, ಒಂದು ಲೆಫ್ಟ್ ಹೋಗ್ತದೆ. ನಾನು ಅಲ್ಲಿ ವಾಪಸ್ ತೋರಿಸ್ತೇನೆ ನಿಮಗೆ.
ಇಲ್ಲೊಂದು ಸಣ್ಣದಾದ ಒಂದು ವಾಟರ್ ಫಾಲ್ಸ್. ಯಾಕಂದರೆ ಮಳೆಗಾಲದಲ್ಲಿ ಅದೊಂದು ದೊಡ್ಡ ವಾಟರ್ ಫಾಲ್ಸ್ ಆಗಿರ್ತದೆ, ಆದರೆ ಈಗ ಅಷ್ಟೊಂದು ಮಳೆ ಇಲ್ಲಲ್ಲ, ಹಾಗಾಗಿ ಸಣ್ಣ ಒಂದು ವಾಟರ್ ಫಾಲ್ಸ್ ಆಗಿರಬಹುದು ಅಂತ ನಾನು ಎಣಿಸ್ತೇನೆ. ಯಾಕಂದರೆ ಈ ಪ್ಲೇಸನ್ನು ನಾನು ಇನ್ನೂ ಕೂಡ ಕರೆಕ್ಟಾಗಿ ಎಕ್ಸ್ಪ್ಲೋರ್ ಮಾಡಲಿಲ್ಲ, ಆದರೆ ವಾಟರ್ ಫಾಲ್ಸ್ನ ಸೌಂಡ್ ಅಂತೂ ಕೇಳ್ತಾ ಇದೆ. ಸ್ವಲ್ಪ ಜಾಸ್ತಿಯೇ ಇರ್ಬೋದು ನೀರು ಅಲ್ವಾ, ಕೇಳ್ತಾ ಇದೆ. ಈ ನೀರೇನಿದೆ, ಇದು ಕುಮಾರಧಾರ ನದಿ ಅಲ್ಲಿಗೆ ಸೇರ್ತದೆ ಅಂತ ನಾನು ಎಣಿಸ್ತೇನೆ. ನೋಡಿ ಸೌಂಡ್ ನೋಡಿ, ತುಂಬ ಅಂದರೆ ತುಂಬ ನೀರಿರಬಹುದು. ಇಲ್ಲ ಇಲ್ಲ, ನಾನು ಹೇಳಿದ ಹಾಗೆ ನೀರು ತುಂಬ ಇಲ್ಲ, ಆದರೆ ಮಳೆಗಾಲಕ್ಕೆ ಈ ಟ್ರೆಕ್ಕಿಂಗ್ ಅಲೌಡ್ ಇಲ್ಲ, ಇಲ್ಲಾದ್ರೆ ತುಂಬ ನೀರು ಇರಬಹುದು. ಇವತ್ತು ಸಂಡೇ ಆಗಿರೋ ಕಾರಣ ಯಾರು ತುಂಬ ಟ್ರೆಕ್ಕರ್ಸ್ ಅಥವಾ ಟ್ರಾವೆಲರ್ಸ್ ಇಲ್ಲ. ಒಂದು ವೇಳೆ ಇದುವೇ ನಿನ್ನೆ ಆಗಿರ್ತಿದ್ರೆ, ಅಂದರೆ ಸ್ಯಾಟರ್ಡೆ ಆಗಿರ್ತಿದ್ರೆ, ಇಲ್ಲಿ ಫುಲ್ ಅಂದರೆ ಫುಲ್ ಜನ ಇರ್ತಾ ಇದ್ರು. ನಾವೀಗ ಟ್ರೆಕ್ಕಿಂಗ್ ಮಾಡಿ ಮಾಡಿ ಭಟ್ರ ಮನೆ ಅಂತ ಏನು ಹೇಳ್ತೀವಿ ಅಥವಾ ಫಾರೆಸ್ಟ್ ಆಫೀಸ್ ಅಂತ ಏನು ಕರಿತೇವೆ, ಅಲ್ಲಿ ರೀಚ್ ಆಗಿದ್ದೇವೆ. ಮಧ್ಯದಲ್ಲಿ ನಾನು ಯಾವುದೇ ವೀಡಿಯೋ ಮಾಡಲಿಲ್ಲ, ಯಾಕಂದರೆ ತುಂಬ ಅಂದರೆ ತುಂಬ ನಡಿಲಿಕ್ಕಿತ್ತು, ಟಯರ್ಡ್ ಕೂಡ ಆಗಿತ್ತು, ಮತ್ತು ಈ ವೀಡಿಯೋ ಲೆಂತಿಯಾಗಿ ಮಾಡಲಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಏನಾದರೂ ಹೇಳುವಂಥ ಪಾಯಿಂಟ್ಸ್ ಇದ್ದರೆ ಮಾತ್ರ ನಾನು ಹೇಳ್ತಿರುವಂಥದ್ದು. ಸೊ ಈ ಟ್ರೆಕ್ ನಿಜವಾಗಿ ಸ್ಟಾರ್ಟ್ ಆಗೋದು ನಾಳೆ. ಸೊ ನಾಳೆ ಬೆಳಿಗ್ಗೆ 4:00 ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಇಲ್ಲಿ ಫಾರೆಸ್ಟ್ ಆಫೀಸ್ ಉಂಟು, ಫಾರೆಸ್ಟ್ ಆಫೀಸಲ್ಲಿ ನಾವು ಇಲ್ಲಿ ರೇಟ್ ಕೂಡ ಹಾಕಿದ್ದಾರೆ. ಸೊ ಭಾರತೀಯರಿಗೆ ಇಂಡಿಯನ್ಸಿಗೆ 350 ರುಪೀಸ್, ಹಾಗೆಯೇ ವಿದೇಶಿಯರಿಗೆ ಅಂದರೆ ಫಾರಿನರ್ಸ್ ಯಾರು ಬಂದರೆ 1000 ರುಪೀಸ್. ಫಾರಿನರ್ಸ್ ಕೂಡ ಇದ್ದಾರೆ ಇಲ್ಲಿ. ಹಾಗೆಯೇ ನೀವು ನೈಟ್ ಹಾಲ್ಟ್ ಆಗ್ತೀರಂತಾದರೆ 75 ರುಪೀಸ್ ಕೊಡಬೇಕು, ಹಾಗೆಯೇ ಒಂದು ಟೆಂಟಿಗೆ ಪರ್ ಪರ್ಸನ್ 200 ರುಪೀಸ್ ಕೊಡಬೇಕು. ಸೊ ಈಗ ನಾವು ಫಸ್ಟಿಗೆ ಇಲ್ಲಿ ಟೆಂಟ್ ಎಲ್ಲ ತಗೊಂಡು ನಾಳೆ ರಿಜಿಸ್ಟ್ರೇಷನ್ ಎಲ್ಲ ಮಾಡಿ ಈಗ ಭಟ್ರ ಮನೆ ಅಂತ ಇದೆ, ಇಲ್ಲಿಂದ ಒಂದು 100 ಮೀಟರ್ಸ್ ಇದೆ, ಅಲ್ಲಿ ಹೋಗಿ ಊಟ ಮಾಡ್ತೇವೆ. ಸೊ ಟೈಮ್ ಈಗ ಎಷ್ಟಾಯಿತು, ಸೊ ಟೈಮ್ ಈಗ 2:15 ಆಗ್ತಾ ಬಂದಿದೆ. ಸೊ ಬನ್ನಿ ಊಟ ಮಾಡುವ, ಊಟ ಮಾಡಿ ಇನ್ನೇನಿದ್ರೂ ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡುವ ಅಂತ ಹೇಳ್ತಾ. ಸೊ ಸನ್ಸೆಟ್ ಪಾಯಿಂಟ್ ಕೂಡ ಇದೆ ಆ ಕಡೆ, ಏನಾದರೂ ಹೋದರೆ ಅಲ್ಲಿನ ವ್ಯೂ ಕೂಡ ತೋರಿಸ್ತೇನೆ. ಸದ್ಯಕ್ಕೆ ಬನ್ನಿ, ಇಲ್ಲಿ ಟಿಕೆಟ್ ಎಲ್ಲ ತಗೊಂಡು ನಾಳೆ ರಿಜಿಸ್ಟ್ರೇಷನ್ ಮಾಡುವ. ಇಂಡಿಯನ್ಸ್ ಭಾರತೀಯರಿಗೆ 350 ರುಪೀಸ್, ವಿದೇಶಿಯರಿಗೆ ಅಂದರೆ ಫಾರಿನರ್ಸ್ 1000, ನೈಟ್ ಹಾಲ್ಟಿಗೆ 75. ಇವರೆಲ್ಲ ಬರೆದಿದ್ದಾರೆ ಪ್ರವೇಶ ಎಷ್ಟು ಗಂಟೆಗೆ ಅಂತ, 11, ಮತ್ತು 6 ಗಂಟೆ ಒಳಗೆ ಬರಬೇಕು. ಇದೆಲ್ಲ ರೂಲ್ಸ್. ಎಲ್ಲ ಟೆಂಟ್ ಉಂಟು, ಸುಮಾರು ಟೆಂಟ್ ಉಂಟು. ನೀವು ಬೇಕಿದ್ರೆ ಭಟ್ರ ಮನೆ ಸ್ಟೇ ಆಗ್ತೀರಂತಾರೆ, ಅಲ್ಲಿ ಕೂಡ ಟೆಂಟ್ ಇದೆ. ಹಾಗೆಯೇ ನೀವು ಇಲ್ಲಿ ಫಾರೆಸ್ಟ್ ಆಫೀಸ್ ಮುಂದುಗಡೆ ಸ್ಟೇ ಆಗ್ತೀರಂತಾದರೆ ಇಲ್ಲಿ ಕೂಡ ಸುಮಾರು ಅಂದರೆ ಸುಮಾರು ಟೆಂಟ್ ಇದೆ. ಆ ಟೆಂಟ್ ಎಷ್ಟಿದೆ ಅಂತ ನೀವೇ ನೋಡಿ. ನಾನು ಆಗಲೇ ಹೇಳಿದೆ, ಸ್ಯಾಟರ್ಡೆ ಸಂಡೇ ಇಲ್ಲಿ ತುಂಬ ಅಂದರೆ ತುಂಬ ರಶ್ ಇರ್ತದೆ. ಸೊ ಹಾಗಾಗಿ ನಿನ್ನೆ 500-600 ಜನ ಇದ್ರಂತೆ, ಆದರೆ ಇವತ್ತಷ್ಟೇನು ಜನ ಇರಲಿಕ್ಕೆ ಇಲ್ಲ. ಸದ್ಯಕ್ಕೆ ಒಂದು 11-20 ಜನ ಇದ್ದಾರೆ. ಸೊ ಈಗ ಟೆಂಟಲ್ಲೆಲ್ಲ ವ್ಯಾಗನ್ನೆಲ್ಲ ಇಟ್ಟು ಆಮೇಲೆ ಫ್ರೆಶಪ್ ಆಗಿ ಒಂದು ಊಟ ಎಲ್ಲ ಮಾಡಿ ಒಂದು ಸನ್ಸೆಟ್ ನೋಡ್ಲಿಕ್ಕೆ ಹೋಗುವ. ನಾವು ಈ ಭಟ್ರ ಮನೆ ಅಥವಾ ಫಾರೆಸ್ಟ್ ಆಫೀಸ್ ಏನಿದೆ ಅಲ್ಲಿ ಸ್ಟೇ ಆಗಿದ್ವಿ. ಸೊ ಈಗ ಟೈಮ್ 6 ಗಂಟೆ ಆಗ್ತಾ ಬಂದಿದೆ. ಸೊ ಎಲ್ಲ ಬ್ಯಾಗ್ ಎಲ್ಲ ಚೆಕ್ಕಿಂಗ್ ಮಾಡಿ ಈಗ ನಾವು ವಾಪಸ್ ಕುಮಾರ ಪರ್ವತ ಏನಿದೆ, ಈಗ ನಾವು ಇರೋದು ಶೇಷ ಪರ್ವತದಲ್ಲಿ, ಇದರಿಂದ ಮುಂದೆ ಕುಮಾರ ಪರ್ವತ ಇದೆ ಆ ಕಡೆ ಹೋಗ್ತಾ ಇದೆ. ಸೊ ಇಲ್ಲಿಂದ ಒಂದು 7-8 ಕಿಲೋಮೀಟರ್ ಉಂಟು. ಸೊ ನೋಡುವ, ಕರೆಕ್ಟಾಗಿ ಲೈಟ್ ಬಂದ ಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡ್ತೇನೆ. ಸೊ ಬನ್ನಿ, ನಮ್ಮ ಸೆಕೆಂಡ್ ಡೇನ ಜರ್ನಿ ಸ್ಟಾರ್ಟ್ ಮಾಡುವ. ಅದೇ ಸೊ ಈ ಕುಮಾರ ಪರ್ವತ ಬೇಸ್ ಪಾಯಿಂಟಿಂದ ನಾವೀಗ ಇಲ್ಲಿ ಸ್ಟೇ ಆಗಿದ್ವಿ ಭಟ್ರ ಮನೆ. ಅಲ್ಲಿಂದ 3 ಕಿಲೋಮೀಟರ್ ಬಂದು ಇಲ್ಲಿ ಒಂದು ಕಲ್ಲು ಮಂಟಪ ಅಂತ ಇದೆ, ಆ ಮಂಟಪದ ರೀತಿಯಲ್ಲಿ ಮಾಡಿದ್ದಾರೆ. ಸೊ ಅಲ್ಲಿ ರೀಚ್ ಆಗಿದೆ ಆಲ್ಮೋಸ್ಟ್. ನೋಡಿ ಅಲ್ಲಿ ಅಲ್ಲೇನಿದೆ ಅಲ್ಲಿ.
ಸೊ ಅಲ್ಲಿಂದ ಇನ್ನು ನಾವು ಹೋಗಬೇಕಾದಂಥ ಡೆಸ್ಟಿನೇಷನ್ ಏನಿದೆ, ಈಗ ನಾವು ಶೇಷ ಪರ್ವತದಲ್ಲಿದ್ದೇವೆ. ಶೇಷ ಪರ್ವತದಿಂದ ಮುಂದೆ 1 ಕಿಲೋಮೀಟರ್ ಕುಮಾರ ಪರ್ವತ, ಸೊ ಟೋಟಲ್ ಆಗಿ ಇನ್ನು 4-4.5 ಕಿಲೋಮೀಟರ್ ಟ್ರೆಕ್ ಮಾಡಬೇಕಾಗ್ತದೆ. ಆದರೆ ನಾನು ಮಾತಾಡ್ತಿರುವಾಗಲೇ ನನ್ನ ಹಿಂದೆಗಡೆನ ಸೀನ್ ಯಾವ ಥರ ಇದೆ ಅಂತ ನೀವು ಕೂಡ ನೋಡ್ಬೋದು. ಈ ತರ ಬಂಡೆ ಕಲ್ಲನ್ನು ದಾಟಿಕೊಂಡು ಮೇಲೆ ಹೋಗ್ಬೇಕು. ಇನ್ನೊಂದು ಕುಮಾರ ಪರ್ವತ ಒಂದು 500 ಮೀಟರ್ ಅಷ್ಟೇ ಅಂತೆ. ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಈ ಕುಮಾರ ಪರ್ವತ. ಆದ್ರೆ ನಡ್ಕೊಂಡು ಸಾಕಾಗ್ತದೆ, ಆದ್ರೆ ಆ ಸಾಕಾದಾಗ ಎಲ್ಲ ನಾವು ಇಲ್ಲಿಂದ ವ್ಯೂ ನೋಡಿದಾಗ ಆ ಸಾಕಾದದೆಲ್ಲ ಒಮ್ಮೆಲೆ ಮರ್ತು ಹೋಗ್ತದೆ. ಅಷ್ಟು ಒಳ್ಳೆ ಬ್ಯೂಟಿಫುಲ್ ಸೀನರಿ. ಆಗಿತ್ತು. ಈಗ 14 ಕಿಲೋಮೀಟರ್ ಒಂದ್ ಸೈಡ್ 14 ಕಿಲೋಮೀಟರ್ ಬಂದಿದ್ದೇವೆ. ಸೊ ಬಂಡೆಗಲ್ಲನ್ನೆಲ್ಲ ದಾಟಿ ಈಗ ಈ ಕುಮಾರ ಪರ್ವತ ಟ್ರೆಕ್ಕಿಂಗ್ ಏನಿದೆ ಅದರ ಎಂಡ್ ಪಾಯಿಂಟಿಗೆ ರೀಚ್ ಆಗುವಂತ ಸಮಯ. ಈಗಂತೂ ಒಳ್ಳೆ ಒಳ್ಳೆ ವ್ಯೂ ಕೂಡ ಸಿಗ್ತಾ ಇದೆ ನೋಡಿ. ಒಳ್ಳೆ ಗೊತ್ತಾಗುತ್ತೆ. ಇದು ಹೋಗುತ್ತಾ ಬ್ರೋ? ಕೇರಳ ಎವಡೆಯ ಸೇಮ್ ರೂಟಾ? ಅಣ್ಣ ಅಲ್ಲ ಒಳ್ಳೆಯ ನೋಡಿ. ಇದು ತುಂಬ ಕನ್ಫ್ಯೂಸಿಂಗ್ ರೂಟ್ ಕೂಡ ಹೌದು. ಅದರಲ್ಲಿ ಏನು ಗೊತ್ತೇ ಆಗ್ತಾ ಇಲ್ಲ ನನಗೆ, ಅದರಲ್ಲಿ ಹೋಗ್ತದೆ ರೋಡ್ ಇಲ್ವಾ ಅಂತ. ಅದಕ್ಕೆ ನಾನು ಅಲ್ಲಿ ಯಾರು ಮುಂದೆಗಡೆ ಹೋದರು ಅವ್ರ ಹತ್ರ ಕೇಳಿದ್ದು. ಆದರೆ ನೋಡಿ ಎಷ್ಟೊಂದು ಫುಲ್ಲು ಕಾಡು, ಎಷ್ಟೊಂದು ಬ್ಯೂಟಿಫುಲ್ ಕಾಡು ಅಂತ. ಸೊ ಇಷ್ಟೆಲ್ಲ ನಡ್ಕೊಂಬಂದು, ಇಷ್ಟೆಲ್ಲ ಕಷ್ಟಪಟ್ಟು 14-15 ಕಿಲೋಮೀಟರ್ ನಡ್ಕೊಂಬಂದು ಕೊನೆಗೆ ಮಾತಾಡ್ಲಿಕ್ಕಾಗ್ತಾಯಿಲ್ಲ, ಕೊನೆಗೆ ಆ ಪೀಕ್ ಪಾಯಿಂಟಲ್ಲಿ ಸಿಗುವಂಥ ಖುಷಿ ಇದೆಯಲ್ಲ, ಅಷ್ಟೆಲ್ಲ ಸಾಹಸ ಮಾಡಿ ನಾವು ಈ ಪೀಕ್ ಪಾಯಿಂಟಿಗೆ ರೀಚ್ ಆದ್ವಿ ಅಂತ, ಅದು ಲೈಫ್ ಲಾಂಗ್ ಒಂದು ಬೇರೆಯೇ ಎಕ್ಸ್ಪೀರಿಯನ್ಸ್. ಸೊ ಹಾಗಾಗಿ ನಾವು ಟ್ರಾವೆಲರ್ಸ್ ಅಥವಾ ಟ್ರೆಕ್ಕರ್ಸ್ ಏನು ಕರಿತೀವಿ ಇಂಥ ಹೊಸ ಹೊಸ ಅಡ್ವೆಂಚರ್ಸ್ಗೆ ಕೈ ಹಾಕೋದು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಉಂಟು ವ್ಯೂ. ವಾಹ್. ಈ ಕುಮಾರ ಪರ್ವತಕ್ಕೆ ಈ ಹೆಸರು ಬರಲು ಕಾರಣ ಏನಂದರೆ, ಒಂದು ಕತೆ ಏನು ಹೇಳ್ತದೆ ಅಂದರೆ, ಇವನ ಮಗ ಕಾರ್ತಿಕೇಯ ಏನಿದ್ದಾರೆ ಅವರು ಇಂದ್ರನ ಮಗಳಾದ ದೇವಸೇನನ್ನು ಮದುವೆ ಆದಂತಹ ಜಾಗ ಈ ಕುಮಾರ ಪರ್ವತ ಅಂತ ಕರೀತಾರೆ. ಹಾಗೆಯೇ ಇನ್ನೊಂದು ಕತೆ ಏನು ಹೇಳ್ತದೆ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ ಶಿವನ ಕೊರಳಲ್ಲಿರುವಂತಹ ಆಭರಣ ಅದುವೇ ಸರ್ಪ, ವಾಸುಕಿ ಸರ್ಪ. ಆ ವಾಸುಕಿ ಸರ್ಪಕ್ಕೆ ಗರುಡ, ವಿಷ್ಣುವಿನ ವಾಹನವಾದಂತಹ ಗರುಡನಿಂದ ಬೆದರಿಕೆ ಬರ್ತದೆ. ಹಾಗಾಗಿ ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ಈ ವಾಸುಕಿ ದೇವರೇನಿದ್ದಾರೆ ಅಥವಾ ವಾಸುಕಿ ಸರ್ಪ ಏನಿದೆ ಅದು ಸುಮಾರು ವರ್ಷಗಳ ಕಾಲ ಸುಬ್ರಹ್ಮಣ್ಯ ದೇವಸ್ಥಾನದ ಗುಹೆಗಳಲ್ಲಿ ತಪಸ್ಸನ್ನು ಮಾಡ್ತದೆ. ಆ ಕೊನೆಯದಾಗಿ ಶಿವ ತನ್ನ ಮಗನನ್ನು ಈ ವಾಸುಕಿ ದೇವರ ರಕ್ಷಣೆಗಾಗಿ ಭೂಮಿಗೆ ಕಳಿಸ್ತಾರೆ. ಆ ಭೂಮಿಗೆ ಕಳಿಸಿದಾಗ ಕಾರ್ತಿಕೇಯ, ಶಿವನ ಮಗನಾದಂತಹ ಕಾರ್ತಿಕೇಯ ಅಥವಾ ಸುಬ್ರಹ್ಮಣ್ಯ ಅಂತ ಏನು ಕರಿತೀವಿ,
ಅವರು ಕುಮಾರ ಪರ್ವತದಲ್ಲಿ ವಾಸುಕಿಯನ್ನು ಭೇಟಿಯಾಗ್ತಾರೆ. ಭೇಟಿಯಾಗಿ ತನ್ನೊಂದಿಗೆ ವಾಸುಕಿ ಯಾವತ್ತೂ ಇರುವ ಹಾಗೆ ಆಶೀರ್ವಾದವನ್ನು ಮಾಡ್ತಾರೆ. ಹಾಗಾಗಿ ಈಗಲೂ ಕೂಡ ಸರ್ಪ ಅಥವಾ ನಾಗಕ್ಕೆ ಅರ್ಪಿಸಿದಂಥ ಪೂಜೆ ಕೂಡ ಸುಬ್ರಹ್ಮಣ್ಯ ದೇವರಿಗೆ ಅರ್ಪಿಸಿದ ಹಾಗೆ. ಸೊ ನೀವೇನಾದರೂ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡ್ತೀರಂತ ಆದರೆ ಕುಕ್ಕೆ ಮುಖಾಂತರ ಬರ್ಬೋದು ಅಥವಾ ಸೋಮವಾರಪೇಟೆ ಮುಖಾಂತರ ಕೂಡ ಬರ್ಬೋದು. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಅಥವಾ ಈ ವಿಡಿಯೋದಿಂದ ನಿಮಗೇನಾದರೂ ಇನ್ಫಾರ್ಮೇಷನ್ ಸಿಕ್ಕಿದ್ರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸಬ್ಸ್ಕ್ರೈಬಿಂದ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ, ಯಾಕೆಂದರೆ ಅದೊಂದು ಹೊಸ ಮೋಟಿವೇಶನ್ ಕೊಡ್ತದೆ ನಮಗೆ ಬೇರೆ ವೀಡಿಯೋಸ್ ಮಾಡಲಿಕ್ಕೆ. ಸೊ ಹಾಗಾಗಿ ಬನ್ನಿ, ಹಾಗಿದ್ದರೆ ಕುಮಾರ ಪರ್ವತ ಕಡೆ ಹೋಗುವ. ಕುಮಾರ ಪರ್ವತ ಟ್ರೆಕ್ ಏನಿದೆ ಅದರ ಪೀಕ್ ಪಾಯಿಂಟ್ ಅಲ್ಲಿ ಇದ್ದೇನೆ. ಸೊ ಈ ಪೀಕ್ ಪಾಯಿಂಟ್ ರೀಚ್ ಆದ ಒಂದು ಖುಷಿ ಒಂದು ಕಡೆ ಅಂತ ಆದ್ರೆ, ಇಲ್ಲಿ ಬಂದು ದೇವರ ಮೂರ್ತಿ ಒಂದಿದೆ, ಅದನ್ನು ನೋಡಿದಾಗ ಆದಂತ ಒಂದು ಖುಷಿ ಇದೆಯಲ್ಲ ಅದು ಬೇರೆನೆ. ಸೊ ನೀವು ಕೂಡ ಕುಮಾರ ಪರ್ವತ ಪ್ಲಾನ್ ಮಾಡಿ, ನಿಮ್ಗೆ ಮಧ್ಯದಲ್ಲಿ ಕುಮಾರ ಪರ್ವತ ಟ್ರೆಕ್ಕಿಂಗ್ ಮಾಡಿದಾಗ ಮಧ್ಯದಲ್ಲಿ ಏನಾದರೂ ಸುಸ್ತಾದ್ರೆ ಆದಷ್ಟು ಟ್ರೈ ಮಾಡಿ ಈ ಪೀಕ್ ಪಾಯಿಂಟ್ಗೆ ರೀಚ್ ಆಗಿ ಆ ದೇವರನ್ನು ನೋಡಲಿಕ್ಕೆ. ಆಗ ನಿಮಗೆ ಏನು ನೋವಿದೆ ಅದನ್ನೆಲ್ಲ ಮರೆತೋಗೋ ಚಾನ್ಸಸ್ ಕೂಡ ಇದೆ, ಯಾಕಂದರೆ ದೇವರನ್ನು ನೋಡುವಾಗ ಆದಂಥ ಖುಷಿ ಇದೆಯಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿಡಿಯೋ ಇಲ್ಲೇ ಎಂಡ್ ಮಾಡುವಂತ ಸಮಯ. ಕುಕ್ಕೆ ಮುಖಾಂತರ ನೀವು ಯಾವ ತರ ರೀಚ್ ಆಗ್ಬೋದು ಮತ್ತು ನನ್ನ ಜರ್ನಿ ಕಂಪ್ಲೀಟ್ ಕುಕ್ಕೆ ಟು ಕುಮಾರ ಪರ್ವತ ಜರ್ನಿಯನ್ನು ನಾನು ನಿಮಗೆ ತೋರಿಸಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ನಿಮ್ಮ ಹತ್ರ ಆಗ್ಲೇ ಹೇಳಿದ್ದೆ ನನ್ನ ಗೋಪುರ ಹಾಳಾಗಿತ್ತಂತ, ಆದರೂ ಕೂಡ ನೀವು ವ್ಲಾಗ್ ಮಾಡಿ ಬ್ರೋ ಅಂತ ಕೀರ್ತನ್ ಅವರು ನನಗೆ ಅವರ ಗೋಪುರ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಥ್ಯಾಂಕ್ ಯು ಕೀರ್ತನ್ ಅವರೇ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಎಂಡ್ ಮಾಡುವಂತ ಸಮಯ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬೈ ಬೈ. Same. I am also CEO. Oh, which one?